ಕೊರೋನಾ ಎರಡನೇ ಅಲೆ ಒಂದು ಕಡೆಗೆ ಆರಂಭ ಆಗಿದೆ, ಇನ್ನೊಂದು ಕಡೆಗೆ ಸರ್ಕಾರ ಈಗ ಟಫ್ ರೂಲ್ಸ್ ಅನ್ನು ತಂದಿದೆ. ಸೊ ಈ ಟಫ್ ರೂಲ್ಸ್ನ ಮಧ್ಯದಲ್ಲಿ ಜನ ನಿಯಮಗಳ ಪಾಲನೆ ಮಾಡ್ತಾ ಇದ್ದಾರಾ ಮಾಡ್ತಾ ಇಲ್ವಾ, ಇವೆಲ್ಲದರ ಮಧ್ಯದಲ್ಲಿ ಏನಾಗ್ತಾ ಇದೆ ಎಲ್ಲ ಕಡೆಯೂ ಕೂಡ, ಮಾರ್ಕೆಟ್ಗಳಲ್ಲಿ ಹೇಗಿದೆ ಪರಿಸ್ಥಿತಿ, ಜನ ಓಡಾಡ್ತಾ ಇದ್ದಾರಾ, ಜನ ಮಾಸ್ಕನ್ನು ಹಾಕ್ಕೊಂಡಿದ್ದಾರಾ ಇಲ್ವಾ. ಸೊ ರಾಜ್ಯದಲ್ಲಿ ಮತ್ತೆ ಕೊರೋನಾ ಟಫ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಮಾರ್ಷಲ್ ಮಾತು ಕೇಳದವರಿಗೆ ಖಾಕಿ ಈಗ ಪಾಠವನ್ನು ಮಾಡ್ತಾ ಇದೆ. ಜನದಟ್ಟಣೆ ಇರುವಂತಹ ಜಾಗಗಳಲ್ಲಿ ಈಗ ಖಾಕಿ ಆಪರೇಷನ್ ಮಾಡ್ತಾ ಇದೆ. ಟಫ್ ರೂಲ್ಸ್ ಬ್ರೇಕ್ ಆಗಿದೆ. ಸೊ ಹಾಗಾಗಿ ಮಾರ್ಷಲ್ ಮಾತು ಯಾರು ಕೇಳಲ್ವೋ ಅವರಿಗೆ ಖಾಕಿ ಪಾಠವನ್ನು ಕಲಿಸ್ತಾ ಇದೆ. ಕೊರೋನಾ ಕಂಟ್ರೋಲ್ಗೆ ಖಾಕಿ ಆಪರೇಷನ್ ಈಗ ಆರಂಭವಾಗಿದೆ. ಜನದಟ್ಟಣೆ ಸ್ಥಳಗಳಲ್ಲಿ ಅಂದರೆ ಮಾರ್ಕೆಟ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ಇಲ್ಲೆಲ್ಲ ಜನ ಓಡಾಡುವಂಥ ಜಾಗಗಳೇನಿರುತ್ತೆ ಅಲ್ಲಿ ಟಫ್ ರೂಲ್ಸನ್ನು ಹಾಕಲಾಗಿದೆ ಈಗ. ಆದರೆ ಮಾರ್ಷಲ್ಗಳು ಮಾತು ಹೇಳ್ತಾ ಇದ್ದಾರೆ, ಮಾಸ್ಕ್ ಹಾಕ್ಕೊಳ್ಳಿ ಇಲ್ಲ ದಂಡ ಕಟ್ಟಬೇಕು ಅಂತೇಳಿ, ಆದರೂ ಕೇಳ್ತಾ ಇಲ್ಲ ಒಂದಿಷ್ಟು ಜನ. ಅಲ್ಲಿಗ ಖಾಕಿ ಆಪರೇಷನ್ ಅನ್ನು ಶುರು ಮಾಡಿದೆ. ಹಾಗಿದ್ದಾಗ ಎಲ್ಲಿ ಈಗ ಖಾಕಿ ಆಪರೇಷನ್ ಅನ್ನು ಶುರು ಮಾಡಿದೆ, ಫೀಲ್ಡ್ಗೆ ಇಳಿದಿರುವ ಜಾಗ ಯಾವುದು ನೋಡೋಣ. ಮಾಸ್ಕ್ ಹಾಕದವರಿಗೆ ಮಾಸ್ಕ್ ಕೊಟ್ಟು ಪಾಠವನ್ನ ಮಾಡ್ತಾ ಇದ್ದಾರೆ. ಅಂಗಡಿ ಮಾಲೀಕರಿಗೆ ಸಾಮಾಜಿಕ ಅಂತರ ಪಾಲಿಸೋಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಪೇಟೆಯ ಜನದಟ್ಟಣೆ ಸ್ಥಳಗಳಲ್ಲಿ ಖಾಕಿ ಆಪರೇಷನ್ ಅನ್ನು ಮಾಡ್ತಾ ಇದೆ. ಅಂಗಡಿ ಮುಂದೆ ನಿಂತಿದ್ದಂತಹ ಜನ, ಕಿಕ್ಕಿರಿದು ನಿಂತಹ ಜನರಿಗೆ ದಂಡವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಜೊತೆಗೆ ಮಾಸ್ಕ್ ಕೊಟ್ಟು ಪಾಠವನ್ನ ಮಾಡ್ತಾ ಇದ್ದಾರೆ. ಅಂಗಡಿ ಮಾಲೀಕರಿಗೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋಕೆ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೇಳಿಸಿಕೊಂಡು ಮಾಡುವಂಥದ್ದಲ್ಲ, ಅವರೇ ಸ್ವತಃ ತಿಳಿದು ಮಾಡಬೇಕಾಗಿದೆ. ಖಾಕಿಯವರಿಗೆ ಉಳಿದಂಥ ಕೆಲಸಗಳಿರುತ್ತೆ, ಬಟ್ ಖಾಕಿಯವರು ಬಂದು ನಿಮ್ಗೆ ಹೇಳುವಂಥ ಪರಿಸ್ಥಿತಿಗೆ ನೀವು ತಂದಿಟ್ಕೊಳ್ತಾ ಇದ್ದೀರ. ಕೇವಲ ನಿಮ್ಮ ವ್ಯಾಪಾರವನ್ನು ಮಾತ್ರ ನೋಡ್ಕೊಳ್ಳೋಕೆ ಹೋಗಬೇಡಿ, ಜನರ ಆರೋಗ್ಯವನ್ನು ಕೂಡ ನೋಡಿ. ಸೊ ಮಾಸ್ಕ್ ಯಾರು ಹಾಕಿಲ್ಲ ಅವರಿಗೆ ಮಾಸ್ಕ್ ಕೊಟ್ಟು ಪಾಠವನ್ನು ಮಾಡ್ತಾ ಇದ್ದಾರೆ. ಇದು ಪೊಲೀಸರು ಇವತ್ತು ಫೀಲ್ಡಿಗಿಳಿದು ಹೇಳ್ತಾ ಇದ್ದಾರೆ. ಹೇಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ, ಪೊಲೀಸರಿಗೆ ಅವರದೇ ಆದಂಥ ಕೆಲಸಗಳು ನೂರಾರಿದೆ. ನೀವು ಜಾಗೃತಿ ವಹಿಸಿ, ನೀವು ಜವಾಬ್ದಾರಿಯಿಂದ ವರ್ತಿಸಿ, ಮಾಸ್ಕ್ ಹಾಕ್ಕೊಳ್ಳಿ, ರೂಲ್ಸ್ಗಳನ್ನು ಫಾಲೋ ಮಾಡಿ. ಕೆಲವು ಕಡೆಗಳಲ್ಲಿ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇದ್ದಾರೆ, ಕೆಲವ್ರಿಗೆ ಹೇಳಿದರೆ ಕೇಳಿಸ್ಕೊಳ್ತಾ ಇಲ್ಲ, ಮಾರ್ಷಲ್ಗಳು ಹೇಳಿದ್ರೂ ಕೂಡ ಅವ್ರ ಜೊತೆಗೆ ಮೊಂಡು ವಾದವನ್ನು ಮಾಡೋದು. ಅಂಥವರಿಗೆ ಪೊಲೀಸರೇ ಈಗ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಕೆಲವ್ರಿಗೆ ಮಾಸ್ಕ್ ಇಲ್ಲ ಅನ್ನೋರಿಗೆ ಮಾಸ್ಕ್ ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರಿಗಳಷ್ಟೇ, ನಿಮ್ಮ ಬರೀ ನಿಮ್ಮ ವ್ಯಾಪಾರವನ್ನು ನೋಡ್ಕೊಳ್ಳೋಕೆ ಹೋಗಬೇಡಿ, ಜನರ ಆರೋಗ್ಯವನ್ನು ಕೂಡ ನೋಡ್ಕೊಳ್ಳಿ, ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿ. ಮಾಸ್ಕ್ ಹಾಕಿಲ್ಲ ಅಂದರೆ ಹಾಕಕ್ಕೆ ಹೇಳಿ. ವೀಕೆಂಡ್ನಲ್ಲಿ ಶಾಪಿಂಗ್ ಮೂಡ್ನಲ್ಲಿದ್ದಂತಹ ಚಿಕ್ಕಪೇಟೆಯ ಜನರಿಗೆ ಹಾಗೂ ಇಲ್ಲಿನ ಅಂಗಡಿ ಮಾಲೀಕರಿಗೆ ಶಾಕ್ ಸಿಕ್ಕಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ಖಾಕಿ ಇವತ್ತು ಫೀಲ್ಡ್ಗೆ ಇಳಿದಿದ್ದಾರೆ. ಈಗಾಗಲೇ ಪೊಲೀಸರಿಗೂ ಕೂಡ ರೈಟ್ಸ್ ಅನ್ನು ಕೊಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇಡೀ ಚಿಕ್ಕಪೇಟೆಯ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಸಾಮಾಜಿಕ ಅಂತರ ಹಾಗೂ ಸ್ಯಾನಿಟೈಸರ್ ಯಾರೆಲ್ಲ ಬಳಕೆ ಮಾಡಲ್ವೋ ಅಂಗಡಿಯ ಮುಂದೆ ಇಡಲ್ವೋ, ಜೊತೆಗೆ ಜನರನ್ನ ಗುಂಪು ಗುಡಿಸ್ಕೊಂಡು ಶಾಪಿಂಗ್ ಮಾಡೋರಿಗೆ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡ್ಕೊಂಡಿದ್ದಾರೆ. ಇನ್ನು ಇಡೀ ನೋಡ್ತಾ ಇರಬಹುದು ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಇವತ್ತು ಎಸ್ಪೆಷಲಿ, ಯಾಕಂದ್ರೆ ವೀಕೆಂಡ್ ಅಲ್ಲಿ ಜನ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಶಾಪಿಂಗ್ ಮಾಲ್ಗಳಿಗೆ ಅಂದ್ರೆ ಅಂತರವನ್ನ ಕಾಯ್ದುಕೊಂಡು ಹೋಗಿ, ಹೆಚ್ಚಾಗಿ ಓಡಾಡಬೇಡಿ, ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆಗ್ತಾ ಇದೆ ಅಂದ್ರೂ ಜನ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಜೊತೆಗೆ ಅಂಗಡಿಯವರು ಅಷ್ಟೇ, ಅಷ್ಟೊಂದು ಕ್ರೌಡ್ ಸೇರಿದಾಗ ನಮಗೂ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಲ್ಲ ಅಂತ ನೆಪವನ್ನ ಹೇಳ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನೋಟಿಸ್ ಸರ್ವ್ ಬಂದು ಅಂಗಡಿ ಮಾಲೀಕರಿಗೆ ನೋಟಿಸ್ ಸರ್ವ್, ಜೊತೆಗೆ ಅವರಿಗೆ ದಂಡಾಸ್ತ್ರವನ್ನ ಕೂಡ ಪ್ರಯೋಗ ಮಾಡಿದ್ದಾರೆ ಪೊಲೀಸರು. ಜೊತೆಗೆ ಜನ ಯಾರೆಲ್ಲ ಇರ್ತಾರೋ, ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಮಾಡದೇ ಇದ್ದವರು ಅಥವಾ ಮಾಸ್ಕ್ ಅನ್ನ ಧರಿಸದೇ ಇದ್ದವರು ಅವರೆಲ್ಲರಿಗೂ ಕೂಡ ಫೈನ್ ಅನ್ನ ಹಾಕಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಚಿಕ್ಕಪೇಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನ ಗುಂಪು ಕೂಡಿದ್ದಾರೆ ಅಂತ, ಈಗಾಗಲೇ ಪೊಲೀಸರು ಬಂದರೂ ಅಲರ್ಟ್ ಆಗಿದ್ರು ಕೂಡ ಇಡೀ ಚಿಕ್ಕಪೇಟೆಯಲ್ಲಿ ಜನ ಶಾಪಿಂಗ್ ಮೂಡ್ನಲ್ಲಿದ್ದಾರೆ, ಗುಂಪು ಕೊಡ್ತಾ ಇದ್ದಾರೆ, ಬಹುತೇಕರು ಮಾಸ್ಕ್ ಕೂಡ ಹಾಕಿಲ್ಲ. ಈ ಭಾಗದಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಪೊಲೀಸರು ಹೋಗ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅಂದರೆ ವಾಹನಗಳು ಕೂಡ ಹೋಗೋದಕ್ಕೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಜನ ಶಾಪಿಂಗ್ ಭರಾಟೆಯಲ್ಲಿ ತೊಡಕೊಂಡಿದ್ದಾರೆ. ಇಡೀ ಅಂದರೆ ಚಿಕ್ಕಪೇಟೆ ಆಗಿರ್ಬೋದು, ಅವೆನ್ಯೂ ರೋಡ್ ಅಕ್ಕಪಕ್ಕ ಇರೋದ್ರಿಂದ ಜನ ಹೆಚ್ಚಾಗಿ ಶಾಪಿಂಗ್ ಇಲ್ಲಿ ಬರ್ತಾರೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಬಂದಿದೆ, ಜೊತೆಗೆ ನಿನ್ನೆ ಅಷ್ಟೇ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಕೂಡ ಜಾರಿಯಾಗಿದೆ. ಆದರೆ ಅದನ್ನು ಕೂಡ ಉಲ್ಲಂಘನೆ ಮಾಡೋದ್ರಿಂದ ಈಗಾಗಲೇ ಪೊಲೀಸರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕೇವಲ ಮಾರ್ಷಲ್ಸ್ ಮಾತ್ರ ಅಲ್ಲ, ಈಗ
ಇವಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಾರ್ಷಲ್ಸ್ ಗಳ ಜೊತೆ ಜೊತೆಗೆ ಪೊಲೀಸರು ಕೂಡ ಜಂಟಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಮಾರ್ಷಲ್ಸ್ ಗಳು ಕೂಡ ಇದ್ದಾರೆ ಅವರು ಕೂಡ ಜನರಿಗೆ ದಂಡವನ್ನ ಹಾಕ್ತಾ ಇದ್ದಾರೆ ಯಾರೆಲ್ಲ ಮಾಸ್ಕ್ ಹಾಕೊಳ್ಳೋದಿಲ್ವೋ ಸೊ ಈಗ ಪೊಲೀಸ್ ಅವರು ಕೂಡ ಅವರಿಗೆ ಜನರಿಗೆ ಜೊತೆಗೆ ಪ್ರತಿಯೊಂದು ಶಾಪ್ ಗಳಿಗೂ ಕೂಡ ಹೋಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪ್ರತಿ ಅಂಗಡಿಗಳ ಒಳಗಡೆ ಹೇಗಿದೆ ಪರಿಸ್ಥಿತಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಒಳಗಡೆ ಮಾಸ್ಕ್ ಗಳನ್ನ ಹಾಕೊಂಡಿದ್ದಾರೆ ಏನು ಅನ್ನುವಂಥದ್ದು ಈಗ ಕಳೆದ ಬಾರಿ ಬೆಂಗಳೂರಿನಲ್ಲಿ ಹೈ ರಿಸ್ಕ್ ಏರಿಯಾ ಅಂತಾನೆ ಚಿಕ್ಕಪೇಟೆ ಪರಿಗಣನೆ ಆಗಿರುತ್ತೆ ಜೊತೆಗೆ ಸಾಲು ಸಾಲು ಕೊರೋನಾ ಪಾಸಿಟಿವ್ ಕೇಸ್ಗಳು ಕೂಡ ಕಂಡು ಬಂದಿದ್ವು ಸೊ ಆ ಹಿನ್ನೆಲೆಯಲ್ಲಿ ಈ ಬಾರಿ ಹಾಟ್ಸ್ಪಾಟ್ ಜೊತೆಗೆ ಜನ ಹೆಚ್ಚು ಕ್ರೌಡ್ ಸೇರುವಂತಹ ಪ್ರದೇಶಗಳು ಯಾವುದೆಲ್ಲ ಇರುತ್ತೋ ಅಲ್ಲಿ ಕಾಕಿ ಟೀಮ್ ಕೂಡ ಹೈ ಅಲರ್ಟ್ ಆಗಿರುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ದಟ್ಟಣೆ ಇರುವಂತಹ ಜಾಗ ಜನದಟ್ಟಣೆ ಇರುವಂತಹ ಜಾಗ ಅದು ಬೆಂಗಳೂರಿನ ಚಿಕ್ಕಪೇಟೆ ಪೊಲೀಸರಿಗೂ ಕೂಡ ಈಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಪೊಲೀಸರು ಫೀಲ್ಡಿಗೆ ಇಳಿದು ಎಲ್ಲರಿಗೂ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ ಅಲ್ಲಿರುವಂಥವ್ರು ಗುಂಪು ಗುಂಪಾಗಿರುವಂಥವ್ರನ್ನೆಲ್ಲ ಚದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಅಂಗಡಿ ಮಾಲೀಕರಿಗೆ ಸಾಮಾಜಿಕ ಅಂತರ ಪಾಲಿಸಿ ಪಾಲಿಸಿ ಅಂತ ಹೇಳಬೇಕು ಇನ್ನೊಂದು ಕಡೆಗೆ ಹೇಳ್ತಾರೆ ಲಾಕ್ಡೌನ್ ಎಲ್ಲ ಮಾಡಿಬಿಡಿ ನಮ್ಮ ಹೊಟ್ಟೆ ಹೊಡೆದಂಗೆ ಆಗ್ಬಿಡುತ್ತೆ ಅಂತ ಹೇಳಿ ಲಾಕ್ಡೌನ್ ಆಗಬಾರ್ದು ಅಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ನಿಮ್ಮ ವ್ಯಾಪಾರವೂ ಕೂಡ ಕರೆಕ್ಟ್ ಆಗಬೇಕು ಅಂದರೆ ನಿಯಮಗಳನ್ನು ಪಾಲನೆ ಮಾಡಿ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಸಿ ಅದನ್ನು ಮಾಡಿಕೊಂಡು ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗಿ ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ ನೀವು ಈಗ ಕ್ಷಣಿಕ ಮಾತ್ರ ನೀವು ಯೋಚನೆ ಮಾಡ್ತಾ ಇದ್ದೀರಾ ವ್ಯಾಪಾರದ ದೃಷ್ಟಿಯಿಂದ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ಕೊಳ್ಳಿ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸು ನಿಮ್ಮ ಅಂಗಡಿಗೆ ಬರುವಂಥವ್ರಿಗೆ ಮಾಸ್ಕು ಸ್ಯಾನಿಟೈಸು ಇವನ್ನೆಲ್ಲ ಬಳಕೆ ಮಾಡಿಕೊಳ್ಳಿ ನನ್ನ ಸಹೋದರಿ ಪವಿತ್ರ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪವಿತ್ರ ತುಂಬ ಕಡೆಗಳಲ್ಲಿ ತುಂಬ ವಾದವನ್ನು ಮಾಡ್ತಾ ಇರುವಂಥದ್ದೇ ತುಂಬ ಕೇಳಿ ಬರ್ತಾ ಇದ್ದಿದ್ದು ಮಾರ್ಷಲ್ಸ್ಗಳ ಜೊತೆಗೆ ನೀವೇನು ಹೇಳ್ತೀರಿ ನಾವು ಹಾಕ್ಕೊಳ್ತೀವಿ ಬಿಡಿ ನಮ್ಮ ಜೀವನ ನಾವು ಮಾಡ್ಕೊಳ್ಳೋದಾದ್ರೆ ನಾವು ಬದುಕೊಳ್ತೀವಿ ಅಂತೇಳಿ ಮಾತುಗಳು ತುಂಬ ಜಾಸ್ತಿ ಕೇಳಿ ಬರ್ತಾ ಇತ್ತು ಈಗ ಪೊಲೀಸರು ಫೀಲ್ಡಿಗಳ ನಂತರ ಅದೇ ಮಾತುಗಳು ಜನರಿಂದ ಕೇಳಿ ಬರ್ತಾ ಇತ್ತಾ ಇಲ್ಲ ಸುಮ್ಮನೆ ಅವ್ರ ಮಾತನ್ನು ಕೇಳ್ತಾ ಇದ್ರ ಅರುಣ್ ನೀವು ಹೇಳ್ದಂಗೆ ಮಾರ್ಷಲ್ಸ್ ಗಳ ಜೊತೆಗೆ ಸಿಕ್ಕಾಪಟ್ಟೆ ಜನ ವಾಗ್ವಾದಕ್ಕೆ ಇಳಿತಾರೆ ಆದ್ರೆ ಮಾರ್ಷಲ್ಸ್ ಗಳಿಗೆ ಹೋಲಿಕೆ ಮಾಡಿದ್ರೆ ಪೊಲೀಸ್ ಅವರ ಜೊತೆ ಜಾಸ್ತಿ ಜನ ಜಟಾಪಟಿ ಮಾಡೋದಕ್ಕೆ ಹೋಗೋದಿಲ್ಲ ಅದರಲ್ಲೂ ಇವತ್ತು ಮಾರ್ಕೆಟ್ ಹಾಗೂ ಚಿಕ್ಕಪೇಟೆನಲ್ಲಿ ಫೀಲ್ಡ್ಗೆ ಇಳಿದಂತಹ ಜನ ಒಂದಿಷ್ಟು ಫ್ರೆಂಡ್ಲಿ ಆಗಿದ್ರು ಯಾಕಂದ್ರೆ ಅವರ ಕೈಯಲ್ಲಿ ಮಾಸ್ಕ್ ಕೂಡ ಇತ್ತು ದಂಡದ ಜೊತೆಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಇನ್ನು ಬಹುತೇಕ ಅಂಗಡಿ ಮಾಲೀಕರಿಗೆ ಸಿಕ್ಕಾಪಟ್ಟೆ ಆಗಿ ಫೈನ್ ಅನ್ನ ಹಾಕಿದ್ದಾರೆ ಜೊತೆಗೆ ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ ಹಾಗಾಗಿ ತುಂಬಾ ಜನ ಏಕಾಏಕಿ ಫೀಲ್ಡ್ಗೆ ಇಳಿದಂತಹ ಸಂದರ್ಭಗಳಲ್ಲಿ ಒಂದಿಷ್ಟು ಅಂದ್ರೆ ಅವೇರ್ನೆಸ್ ಇತ್ತು ಜೊತೆಗೆ ಪೊಲೀಸ್ ಅವರ ಜೊತೆಗೆ ಹೆಚ್ಚು ವಾದವನ್ನ ಕೂಡ ಮಾಡೋದಕ್ಕೆ ಹೋಗಿಲ್ಲ ಜೊತೆಗೆ ಅದು ಡಿಸಿಪಿ ಅವರ ನೇತೃತ್ವದಲ್ಲಿ ಇಡೀ ಟೀಮ್ ಫೀಲ್ಡ್ಗೆ ಇಳಿದಿರುವಂತದ್ದು ಕೇವಲ ಅಂದ್ರೆ ಚಿಕ್ಕಪೇಟೆ ಮಾತ್ರ ಅಲ್ಲ ಮಾರ್ಕೆಟ್ ಭಾಗ ಹಾಗೂ ಇಡೀ ಮಾರ್ಕೆಟ್ ಅನ್ನ ರೌಂಡ್ ಹೊಡೆದ್ರು ಅವೆನ್ಯೂ ರೋಡ್ ಭಾಗವಾಗಿ ಬಂದ್ರು ಪೊಲೀಸರು ಹೋಗಿ ಬಂದ ಬಳಿಕ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿದೆ ಜನ ಹೇಗೆ ಅಂದ್ರೆ ಎಷ್ಟೇ ದಂಡ ಹಾಕ್ಲಿ ಏನೇ ಮಾಡ್ಲಿ ನಾವು ಬದಲಾಗಲ್ಲ ಅಂತ ನೋಡ್ತಿದ್ರೆ ಆ ವ್ಯಕ್ತಿ ವಯಸ್ಸಾಗಿದೆ ಅವರು ಜನಸಂದಣಿಯಲ್ಲಿ ಬರ್ತಾ ಇದ್ದಾರೆ ಮಾಸ್ಕೇ ಧರಿಸಿಲ್ಲ ಆ ರೀತಿಯ ಪರಿಸ್ಥಿತಿ ಇನ್ನು ಬಹುತೇಕ ವ್ಯಾಪಾರಿಗಳು ಕೂಡ ಇಲ್ಲಿದ್ದಾರೆ ಅವರು ಕೂಡ ವ್ಯಾಪಾರಿಗಳಾಗಿರ್ಬೋದು ಜನ ಆಗಿರ್ಬೋದು ಮಾಸ್ಕ್ ಅನ್ನ ಹಾಕದಿರುವಂತಹ ಸ್ಥಿತಿಯಲ್ಲೇ ಇದ್ದಾರೆ ಸೊ ಎಷ್ಟೇ ಜಾಗೃತಿ ಅಥವಾ ದಂಡಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಕೂಡ ಜನ ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇಲ್ಲ ಅವರು ಓಕೆ ಹಾಗೆ ಸಂಪರ್ಕದಲ್ಲಿ ಪವಿತ್ರ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ ಸೊ ಕೆಆರ್ ಮಾರುಕಟ್ಟೆಯಲ್ಲೂ ಕೂಡ ಕೊರೋನಾ ರೂಲ್ಸ್ ಬ್ರೇಕ್ ಯಾರು ಕೂಡ ಪಾಲನೆಯನ್ನ ಮಾಡ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಜನ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇದ್ದಾರೆ ಸಾಮಾಜಿಕ ಅಂತರ ಪಾಲನೆಗೆ ಈಗ ಪೊಲೀಸರೇ ಫೀಲ್ಡಿಗೆ ಇಳಿದಿದ್ದಾರೆ ಪ್ರತಿಯೊಂದು ಅಂಗಡಿಗೂ ಭೇಟಿಯನ್ನ ಕೊಟ್ಟು ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮಾಸ್ಕ್ ಹಾಕದವರಿಗೆ ಪೊಲೀಸರು ನೀತಿ ಪಾಠವನ್ನ ಮಾಡ್ತಾ ಇದ್ದಾರೆ ಸೊ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನಿಮಗೆ ನೀತಿ ಪಾಠವನ್ನ ಮಾಡ್ತಾ ಇದ್ದಾರೆ ಚಿಕ್ಕಪೇಟೆಯಲ್ಲಿ ನೋಡಿದ್ರಿ ಕೆಆರ್ ಮಾರ್ಕೆಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಸ್ವಲ್ಪ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಪೊಲೀಸರು ಮಾರ್ಷಲ್ಗಳಾಗಿದ್ದರೆ ಕೇವಲ ದಂಡ ಹಾಕಿ ಬಿಟ್ಬಿಡ್ತಾ ಇದ್ರು ಪೊಲೀಸರು ದಟ್ಸ್ ಅ ಗುಡ್ ಸೈನ್ ಅಂತ ಅನಿಸುತ್ತೆ ದಂಡ ಹಾಕೋದರ ಜೊತೆಗೆ ಮಾಸ್ಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿದ್ದು ಮಾರ್ಷಲ್ಗಳ ಜೊತೆಗೆ ಜನ ಜಗಳ ಮಾಡ್ತಾ ಇದ್ದಿದ್ದು ಇದಕ್ಕೆ ದಂಡ ಹಾಕ್ತೀರಿ ಅಟ್ಲೀಸ್ಟ್ ಒಂದು ಮಾಸ್ಕ್ ಆದರೂ ಕೊಡಿ ಹಾಕ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆದರೆ ಇಲ್ಲಿ ಪೊಲೀಸರು ಮಾಸ್ಕನ್ನು ಕೊಟ್ಟು ಅವರಿಗೆ ಅವೇರ್ನೆಸ್ಸನ್ನು ಮುಟ್ಟಿಸ್ತಾ ಇದ್ದಾರೆ ಅಂದರೆ ಪಾಠವನ್ನು ಮಾಡ್ತಾ ಇದ್ದಾರೆ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಅಂತೇಳಿ ಇದು ಜನ ಹೇಳಿಸ್ಕೊಂಡು ಮಾಡಿಸ್ಕೊಳ್ಳುವಂಥದ್ದು ಕೆಲಸ ಅಲ್ಲ ಇದು ಮಾಸ್ಕನ್ನು ಹಾಕಿಸ್ಕೊಳ್ಳುವಂಥದ್ದು ನನ್ನ ಸಹೋದರಿ ಪವಿತ್ರ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪವಿತ್ರ
ಈ ಹಿಂದೆ ಮಾರ್ಷಲ್ಗಳು ದಂಡವನ್ನ ಹಾಕ್ತಾ ಇರಬೇಕಾದ್ರೆ ಒಂದೇ ಒಂದು ಮಾಸ್ಕ್ ಅನ್ನ ಕೂಡ ಕೊಡ್ತಾ ಇರಲಿಲ್ಲ. ನಾವು ಪದೇ ಪದೇ ಹೇಳ್ತಾ ಇದ್ವಿ, ಅಟ್ ಲೀಸ್ಟ್ ದಂಡ ಹಾಕಿರೋ ಒಂದು ಮಾಸ್ಕ್ ಆದ್ರೂ ಕೊಡ್ರಪ್ಪ, ಅವ್ರು ನೆಕ್ಸ್ಟ್ ಯೂಸ್ ಆದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿ. ಬಟ್ ಪೊಲೀಸರು ಗುಡ್ ಸೈನ್ ಅಂತ ಅನ್ಸುತ್ತೆ, ಒಂದು ಮಾಸ್ಕ್ ಅನ್ನ ಕೂಡ ಕೊಟ್ಟು ಅವೇರ್ನೆಸ್ ಅನ್ನ ಮುಟ್ಟಿಸ್ತಾ ಇದ್ದಾರೆ. ಬಟ್ ಜನಕ್ಕೆ ಪೊಲೀಸರ ಕಡೆ ಹೇಳಿಸ್ಕೊಂಡ್ ಬಿಟ್ಟು ಮಾಡಿಸ್ಕೊಳ್ಳುವಂತದ್ದಲ್ಲ ಇದು, ಅವರವರೇ ಜಾಗೃತಿ ಮೂಡಿಸ್ಕೊಳ್ಬೇಕು. ಹೇಗಿದೆ ಈಗ ಪೊಲೀಸರ ಈ ಫೀಲ್ಡ್ಗೆ ಇಳಿದಿರುವಂತ ಕಾರ್ಯಾಚರಣೆ ಏನಿದೆ? ಹೌದು ಅರುಣ್, ಯಾಕಂದ್ರೆ ಒಂದ್ ಕಡೆಯಿಂದ ಪೊಲೀಸರು ದಂಡ ಪ್ರಯೋಗವನ್ನ ಮಾಡ್ತಾ ಇದ್ರು. ಅದು ಯಾರು ಅಂದ್ರೆ ಅಂಗಡಿಯ ಮಾಲೀಕರು, ದೊಡ್ಡ ದೊಡ್ಡ ಅಂಗಡಿಯ ಮಾಲೀಕರು ಅಲ್ಲಿ ಜನರನ್ನ ಗುಂಪುಗೂಡಿಸ್ಕೊಂಡು ಶಾಪಿಂಗ್ ಭರಾಟೆಯಲ್ಲಿ ತೊಡಗಿಕೊಂಡು ಅವ್ರಿಗೆ ದಂಡವನ್ನ ಹಾಕಿದ್ರು. ಸೇಮ್ ಟೈಮ್ ಶಾಪಿಂಗ್ ಮಾಲ್ನ ಒಳಗಡೆ ಸಾಮಾಜಿಕ ಅಂತರವನ್ನ ಮರೆತ, ಮಾಸ್ಕ್ ಅನ್ನ ಮರೆತಂತಹ ಗ್ರಾಹಕರಿಗೂ ಕೂಡ ದಂಡದ ಪ್ರಯೋಗವನ್ನ ಮಾಡಿದ್ರು. ಹೊರಗಡೆ ವ್ಯಾಪಾರಿಗಳು, ತುಂಬಾ ಬಡ ವ್ಯಾಪಾರಿಗಳಿರ್ತಾರೆ ಅಥವಾ ಕೂಲಿ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ಅವರಿಗೆ ಮಾಸ್ಕ್ ಅನ್ನ ಕೊಟ್ಟು ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಬಹುತೇಕರು ಕ್ಷಮೆಯನ್ನ ಕೂಡ ಯಾಚನೆಯನ್ನ ಮಾಡಿದ್ರು, ಸಾರಿ ಸರ್ ಇನ್ ಮುಂದೆ ಹಾಕೊಳ್ತೀವಿ ಮಾಸ್ಕ್ ಅಂತ. ಬಹುಶಃ ನೀವು ಹೇಳಿದಾಗ ಅದು ಪಾಸಿಟಿವ್ ಸೈನ್ ಪೊಲೀಸರ ಕಡೆಯಿಂದ ಬಂದಿರುವಂತದ್ದು. ಬಹುತೇಕ ಜನಾಕ್ರೋಶ ಇದ್ದಿದ್ದು, ಸರಿ ನೀವು ಫೈನ್ ಹಾಕ್ತೀರಾ, ಅಟ್ ಲೀಸ್ಟ್ ಒಂದು ಮಾಸ್ಕ್ ಅನ್ನಾದ್ರೂ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಕಾಟನ್ ಪೇಟೆಯ ಪೊಲೀಸರು ಕೂಡ ಅದೇ ಮಾದರಿಯಲ್ಲಿ ಸ್ಪೆಷಲ್ ಆಗಿ ಇಡೀ ಮಾರ್ಕೆಟ್ಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮಾಸ್ಕ್ ಕೊಡುವ ಜೊತೆಗೆ ಜಾಗೃತಿ ಜೊತೆಗೆ ದಂಡವನ್ನ ಹಾಕುವ ಮೂಲಕ ಜನರಲ್ಲಿ ರೂಲ್ಸ್ನ ಬಗ್ಗೆ ಭಯ ಎರಡನ್ನ ಕೂಡ ಒಟ್ಟಿಗೆ ಮೂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅರುಣ್. ಓಕೆ, ಅಲ್ಲ ಒಂದು ಗುಡ್ ಸೈನ್, ಬಟ್ ಇನ್ನೊಂದು ಕಡೆಗೆ ಜನ ಯಾಕೆ ಈ ಕೊರೋನಾ ಅನ್ನೋದನ್ನ ತುಂಬಾ ನಿರ್ಲಕ್ಷ್ಯವಾಗಿ ತಗೊಳ್ತಾ ಇದ್ದಾರೆ ಅಂತ ಪವಿತ್ರ? ಯಾಕಂದ್ರೆ ಆಗ್ತಾ ಇರುವಂತಹ ಸಾವು ನೋವುಗಳು, ಕೊರೋನಾ ಹೆಚ್ಚಾಗ್ತಾ ಇರೋದು ಒಂದು ಕಡೆಗೆ, ಪ್ರತಿ ಬಾರಿಯೂ ಕೂಡ ಪೊಲೀಸರೇ ಬಂದು ಅವೇರ್ನೆಸ್ ಅನ್ನ ಹುಟ್ಟಿಸ್ಬೇಕು, ಮಾರ್ಷಲ್ಗಳೇ ಬರಬೇಕು, ಹೇಳಬೇಕು, ಹೇಳಿಸ್ಕೊಂಡ್ ಬಿಟ್ಟು ಮಾಸ್ಕ್ ಅನ್ನ ಹಾಕ್ಸ್ಕೊಳ್ಳು, ಯಾಕೆ ಈ ಪರಿಸ್ಥಿತಿಯಲ್ಲಿ ಇನ್ನೂ ಇದ್ದಾರೆ ಒಂದು ವರ್ಷ ಕಳೆದರೂ ಕೂಡ ಪವಿತ್ರ? ಅದೇ ಪ್ರಶ್ನೆ ಅರುಣ್. ಈಗ ನಾನು ಮಾರ್ಕೆಟ್ ಅಲ್ಲಿ ಇದ್ದೀನಿ, ಇಲ್ಲಿನ ಸ್ಥಿತಿಯನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಗಾಬರಿ ಆಗುತ್ತೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದು ಟಫ್ ರೂಲ್ಸ್ ಬಂತ ಅನ್ನುವಂತಷ್ಟು ಮಟ್ಟಿಗೆ ಅನುಮಾನ ಮೂಡಿಸುತ್ತೆ. ಜನ ಭರ್ಜರಿಯಾಗಿ ಶಾಪಿಂಗ್ ಮಾಡಿದ್ದಾರೆ. ಒಂದ್ ಕಡೆ ಯುಗಾದಿ ಹಬ್ಬ ಸಮೀಪ ಬರ್ತಾ ಇದೆ, ಇನ್ನೊಂದ್ ಕಡೆ ಇವತ್ತು ಶನಿವಾರ ಆಗಿರೋದ್ರಿಂದ ಬಹುತೇಕರು ಶಾಪಿಂಗ್ ಭರಾಟೆಯಲ್ಲೇ ಕಾಲ ಕಳೀತಾ ಇದ್ದಾರೆ. ಜನರು ಎಸ್ಪೆಷಲಿ ಕ್ರೌಡೆಡ್ ಪ್ಲೇಸ್, ಅದರಲ್ಲೂ ಕೂಡ ಮಾರ್ಕೆಟ್ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಅವಿನ್ಯೂ ರೋಡ್, ಎಲ್ಲಾ ರಸ್ತೆಗಳು ಕೂಡ ಕೊರೋನಾ ಹಾಟ್ಸ್ಪಾಟ್ ಈ ಹಿಂದೆ ಕೂಡ ಆಗಿದ್ವು. ಈ ಬಾರಿ ಕೂಡ ಮಾರ್ಕೆಟ್ಗೆ ಹೋಗಿ ಬಂದ ಅನೇಕರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಆದರೂ ಕೂಡ ಜನ ಪುಟ್ ಪುಟ್ಟ ಮಕ್ಕಳು ನೋಡಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೊಂದು ಕನಿಷ್ಠ ಪಕ್ಷ ಮಾಸ್ಕ್ ಅನ್ನು ಕೂಡ ಹಾಕೊಂಡು ಬರ್ತಾ ಇಲ್ಲ. ವಯಸ್ಸಾದವರು ಹೊರಗಡೆ ಬರಬೇಡಿ, ಇನ್ನೆರಡು ತಿಂಗಳು ಜಾಗರೂಕತೆಯಿಂದ ಇರಿ ಅಂತ ಹೇಳ್ತಾರೆ. ಆದ್ರೆ ಅದೇ ಜನಸಂದಣಿಯಲ್ಲಿ ಮಾಸ್ಕ್ ಹಾಕೊಳ್ಳದೆ ಹೋಗ್ತಾ ಇದ್ದಾರೆ. ಅಟ್ ಲೀಸ್ಟ್ ಜನರಿಗೆ ಅವರ ಜೀವದ ಬಗ್ಗೆಯೂ ಕೂಡ ಕಾಳಜಿ ಇಲ್ವಾ? ನಿಜ ದಂಡದ ಮೂಲಕ ಅರಿವನ್ನು ಮೂಡಿಸ್ಬೇಕು ಅಥವಾ ಪೊಲೀಸರು ಫೀಲ್ಡ್ಗೆ ಇಳಿಬೇಕು, ಆದ್ರೆ ಕನಿಷ್ಠ ಪಕ್ಷ ಜನ ತಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ಹೋದ್ರೆ ಈ ಕೊರೋನಾವನ್ನ ಗೆಲ್ಬಹುದು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಜನರಿಗೆ ಇನ್ನೂ ಕೂಡ ಜಾಗೃತಿ ಆಗ್ಲಿ ಅಥವಾ ಭಯ ಆಗ್ಲಿ ಬಂದೇ ಇಲ್ಲ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಏನೋ ರೂಲ್ಸ್ ಅನ್ನ ತಂದ್ಬಿಟ್ರು, ನೀವು ಸ್ವಿಮ್ಮಿಂಗ್ ಪೂಲ್ ಅನ್ನ ಮುಚ್ಚಿ ಪಾರ್ಟಿ ಹಾಲ್ ಅನ್ನ ನಡೆಸ್ಬೇಡಿ ಅಂತ. ಆದ್ರೆ ಮಾರ್ಕೆಟ್ ಸ್ಥಳಗಳಿಗೆ ಇನ್ನಷ್ಟು ನಿರ್ಬಂಧ ಹಾಕ್ಬೇಕಾಗಿದೆ. ಕಾಕಿ ಒಂದು ಬಾರಿ ರೌಂಡ್ ಹೋದ ಬಳಿಕ ಇಡೀ ಮಾರ್ಕೆಟ್ ಸ್ಥಳಗಳು ಅಲರ್ಟ್ ಆಗುತ್ತೆ, ಜನ ಮಾಸ್ಕ್ ಹಾಕ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಪಾಲನೆ ಮಾಡ್ತಾರೆ. ಆದ್ರೆ ಕಾಕಿ ಪೊಲೀಸ್ ಪಡೆ ಯಾವಾಗ ವಾಪಸ್ ಹೋಗುತ್ತೋ ಅಗೇನ್ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ. ಹಾಗಾಗಿ ಒಂದು ಶಾಶ್ವತವಾಗಿ ಮಾರ್ಕೆಟ್ ಪ್ಲೇಸ್ಗಳಲ್ಲಿ, ಶಾಶ್ವತ ಮೀನ್ಸ್ ನಾಡಿದ್ದು ಅಂದ್ರೆ ಕೊರೋನಾ ಕಡಿಮೆ ಆಗಿರುವವರಿಗೆ ಪೊಲೀಸ್ ಪಡೆನ ನಿಯೋಜನೆ ಮಾಡಬೇಕಾಗಿದೆ. ಅಥವಾ ಮಾರ್ಕೆಟ್ ನಲ್ಲಿ ಒಂದಿಷ್ಟು ಅವಧಿಗೆ ಏನಾದ್ರೂ ಮಾಡ್ತಾರ ತಜ್ಞರ ವರದಿಯ ಪ್ರಕಾರ ಅಂತಾನು ಕೂಡ ಕಾದ್ ನೋಡ್ಬೇಕಾಗಿದೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜನಕ್ಕೆ ನಮ್ಮ ದೇಶದಲ್ಲಿ ಆಗಿರುವಂಥ ಸಮಸ್ಯೆ, ಎಸಿಂಪ್ಟಮೆಟಿಕ್ ಇರುವಂಥ ಕೇಸ್ಗಳಿರೋದ್ರಿಂದ ಕೊರೋನಾ ಏನು ಅನ್ನೋದು ಗೊತ್ತಿಲ್ಲ. ಸಿಂಪ್ಟಮ್ಸ್ ಇರುವಂಥವರಿಗೆ ಮಾತ್ರ ಗೊತ್ತಾಗತ್ತೆ ಕೊರೋನಾ ಏನು, ಯಾವ ರೀತಿಯಾಗಿ ಆಟ ಆಡಿಸುತ್ತೆ, ಯಾವ ರೀತಿಯಾಗಿ ಅದರ ತಾಕತ್ತೇನು ಅಂತ ಹೇಳಿ. ನಮ್ಮ ದೇಶದಲ್ಲಿ ಎಸಿಂಪ್ಟಮೆಟಿಕ್ ಜಾಸ್ತಿ ಇರೋದ್ರಿಂದನೇ ಭಾಳ ದೊಡ್ಡ ಸಮಸ್ಯೆ ಜನರಿಗೆ ಗೊತ್ತಾಗ್ತಾ ಇಲ್ಲ ಕೊರೋನಾದೇನು ಅಂತ ಹೇಳಿ.